ಹಲೋ ಫ್ರೆಂಡ್ಸ್, ಆರ್ ಸಿ ಬಿ ತಂಡ 2024 IPL ಭರ್ಜರಿ ಸಿದ್ಧತೆ ನಡೆಸಿದ್ದು, ಕೋಚಿಂಗ್ ಸ್ಟಾಫ್ ಅನ್ನು ಕೂಡ ಚೇಂಜ್ ಮಾಡಿದ್ದು. ಸಂಜಯ್ ಬಂಗಾರ ಹಾಗೂ ಮೈಕೆಲ್ ಹಸನ್ ಜಾಗದಲ್ಲಿ ಆ್ಯಂಡಿ ಫ್ಲವರ್ ಮತ್ತು ಎ ಬಿ ಡಿವಿಲಿಯರ್ಸ್ ಅವರನ್ನು ತಂದು ಕೂರಿಸಿದೆ. ಆರ್ ಸಿ ಬಿ ತಂಡಕ್ಕೆ ದೊಡ್ಡ ತಲೆನೋವಾಗಿದ್ದು ಆಲ್ರೌಂಡರ್. ಈಗ ಆರ್ ಸಿ ಬಿ ತಂಡದಲ್ಲಿರುವ ಆಲ್ರೌಂಡರ್ ಎಂದರೆ ವನಿಂದು ಹಸರಂಗ. ಹಿಂದಿನ ಸೀಸನ್ನಲ್ಲಿ ಸಂಪೂರ್ಣವಾಗಿ ಕೈಕೊಟ್ಟಿದ್ದು, ಅವರನ್ನು ತಂಡದಿಂದ ಕೈಬಿಟ್ಟು ಅವರ ಸ್ಥಾನಕ್ಕೆ ಇನ್ನೊಬ್ಬ ಆಲ್ರೌಂಡರ್ ಗಾಳ ಹಾಕಲು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಯಾರಿ ನಡೆಸಿದೆ. ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕೂ ಮೊದಲು ನೀವು ಆರ್ ಸಿ ಬಿ ಮ್ಯಾನ್ಗಳಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೂ ಆರ್ ಸಿ ಬಿ ಯಾವ ಆಲ್ರೌಂಡರನ್ನು ತಂಡಕ್ಕೆ ಕರೆತರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿ ಎಸ್ ಕೆ ತಂಡದಲ್ಲಿರುವ ಬೆನ್ ಸ್ಟೋಕ್ಸ್ 2023 IPL ಕೆಲವು ಪಂದ್ಯ ಗಾಯದ ಸಮಸ್ಯೆಯಿಂದ ಹೊರಗುಳಿದಿದ್ದರು. ಕೆಲವು ಪಂದ್ಯದಲ್ಲಿ ಸಂಪೂರ್ಣ ವಿಫಲವಾಗಿದ್ದರು. ಸಿ ಎಸ್ ಕೆ ದೊಡ್ಡ ಮೊತ್ತ ನೀಡಿ ಸ್ಟೋಕ್ಸ್ ಅವರನ್ನು ಖರೀದಿ ಮಾಡಿತ್ತು. ಹೀಗಾಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸ್ಟೋಕ್ಸ್ ಅವರನ್ನು ತಂಡದಿಂದ ಕೈಬಿಡುವ ವರದಿ ಹೊರಬಿದ್ದಿದೆ. ಹಾಗಾಗಿ ಆಲ್ರೌಂಡರ್ ಹುಡುಕಾಟದಲ್ಲಿರುವ ಆರ್ ಸಿ ಬಿ ಸ್ಟೋಕ್ಸ್ ಅವರನ್ನು ತಂಡಕ್ಕೆ ತರಲು ಸಜ್ಜಾಗಿದೆ. ಒಂದು ವೇಳೆ ಸ್ಟೋಕ್ಸ್ ಆರ್ ಸಿ ಬಿಗೆ ಬಂದರೆ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಹೀಗೆ ಎಲ್ಲ ವಿಭಾಗದಲ್ಲಿ ತಂಡಕ್ಕೆ ನೆರವಾಗಬಲ್ಲರು. ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಆಣೆ ಬಲ ಬಂದಂತಾಗುತ್ತದೆ. ಅಲ್ಲದೆ ದೊಡ್ಡ ಟೂರ್ನಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದು, ಒತ್ತಡದ ಸಂದರ್ಭದಲ್ಲಿ ಬ್ಯಾಟಿಂಗ್ ಮಾಡೋದರಲ್ಲಿ ಸ್ಟೋಕ್ಸ್ ಎತ್ತಿದ ಕೈ, ಅದರಲ್ಲೂ ಡೆತ್ ಓವರ್ ಬೌಲಿಂಗ್ ಕೂಡ ಮಾಡಬಲ್ಲರು. ಇಂಗ್ಲೆಂಡ್ ತಂಡ ಏಕದಿನ ವಿಶ್ವಕಪ್, T20 ವಿಶ್ವಕಪ್ ಹಾಗೂ ಎಸ್ಎಸ್ ಸರಣಿಯನ್ನು ಗೆದ್ದುಕೊಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಆರ್ ಸಿ ಬಿಗೆ ಇನ್ನಿಲ್ಲದ ಶಕ್ತಿ ಬಂದಂತಾಗುತ್ತದೆ. ಇವರಲ್ಲದೆ ಬಾಂಗ್ಲಾ ಆಟಗಾರ ಸಕಿಬ್ ಅಲ್ ಹಸನ್ ಹಾಗೂ ಶ್ರೀಲಂಕಾ ನಾಯಕ ದಶ್ವಿನ್ ಶನಕಾ ಅವರನ್ನು ಕೂಡ ಆರ್ ಸಿ ಬಿ ಟಾರ್ಗೆಟ್ ಮಾಡಿದೆ. ಇನ್ನು ಬೌಲಿಂಗ್ನಲ್ಲಿ ಮನಸ್ಸು ಕಳೆದುಕೊಂಡಿರುವ ಆರ್ ಸಿ ಬಿಗೆ ಟಾಪ್ಲೈ ಫಿಟ್ ಆಗಿರುವುದು ಪ್ಲಸ್ ಪಾಯಿಂಟ್. ಅದರಲ್ಲದೆ ಮಿಚೆಲ್ ಸ್ಟಾರ್ಕ್ ಅವರನ್ನು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿದ್ದು, ಅವರ ಅಭಿಪ್ರಾಯ ಇನ್ನಷ್ಟೇ ಹೊರಬೀಳಲಿದೆ. ವಿಲ್ ಜಾಕ್ಸ್ ಮತ್ತು ರಜತ್ ಪಡಿದಾರ್ ಸಂಪೂರ್ಣ ಫಿಟ್ ಆಗಿದ್ದು, ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ಮತ್ತಷ್ಟು ಬಲಿಷ್ಠವಾಗಲಿದೆ. ಇನ್ನು ಸೋಲಿಲ್ಲದ ಸರ್ದಾರ ಎಂದೇ ಕರೆಸಿಕೊಳ್ಳುವ ಆ್ಯಂಡಿ ಫ್ಲವರ್ ಆರ್ ಸಿ ಬಿ ಕೋಚ್ ಆಗಿದ್ದು, ಈ ಸಲ ಆದರೂ ಆರ್ ಸಿ ಬಿಗೆ ಕಪ್ ತಂದುಕೊಟ್ಟು ಕೋಟ್ಯಾಂತರ ಅಭಿಮಾನಿಗಳ ಆಸೆಯನ್ನು ಈಡೇರಿಸ್ತಾರಾ, ಕಾದು ನೋಡಬೇಕಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ನಿಮ್ಮ ನೆಚ್ಚಿನ IPL ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.